ಹಲೋ ಗೈಸ್ ಇಂಡಿಯಾ ವರ್ಸಸ್ ಕಾಂಗ್ ಪಂದ್ಯ ಆದ ನಂತರ ರೋಹಿತ್ ಶರ್ಮಾ ಅವರು ಪ್ರೆಸ್ ಕಾನ್ಫರೆನ್ಸಲ್ಲಿ ಸೂರ್ಯಕುಮಾರ್ ಯಾದವ್ ಅವರ ಬಗ್ಗೆ ಮಾತಾಡ್ತಾರೆ ಅವರ ಶಾರ್ಟ್ಸ್ಗಳ ಬಗ್ಗೆ ಮಾತಾಡ್ತಾರೆ ಸೂರ್ಯಕುಮಾರ್ ಯಾದವ್ ಮುಂಬೈ ಇಂಡಿಯನ್ಸ್ ತಂಡಕ್ಕೂ ಕೂಡ ಸೂಪರ್ ಆದಂಥ ಒಂದು ಪ್ರದರ್ಶನ ಕೊಡ್ತಿದ್ದಾರೆ ಲಾಸ್ಟ್ ತ್ರೀ ಫೋರ್ ಇಯರ್ಸಿಂದ ಅವರು ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಆಡ್ತಿದ್ದಾರೆ ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಆಡುವಾಗ ಕೂಡ ಸಕ್ಕತ್ತಾಗಿ ಆಡಿದ್ರು ಟೀಮ್ ಇಂಡಿಯಾಗೆ ಆಡುವಾಗ ಕೂಡ ಸಕ್ಕತ್ತಾಗಿ ಆಡಿದ್ರು ಸೂರ್ಯಕುಮಾರ್ ಯಾದವ್ ಅವರ ಬಗ್ಗೆ ಹೇಳಬೇಕಾದ್ರೆ ಆದಂಥ ಪ್ಲೇಯರು ನಾನು ನೋಡಿದ್ದೇನೆ ಹಾಂಕಾಂಗ್ ವಿರುದ್ಧ ಪಂದ್ಯದಲ್ಲಿ ಡಿಸೈನ್ ಡಿಸೈನ್ ಆ ಗೇಟ್ಗಳನ್ನು ನೋಡಿದ್ರು ಅದ್ರ ಲಾಸ್ಟ್ ಓವರಲ್ಲಿ ನಾಲ್ಕು ಸಿಕ್ಸ್ ಹೊಡೆದ್ರಲ್ಲ ಅದು ಎಲ್ಲ ಥರದ ಸೂಪರ್ ಸಿಕ್ಸ್ ಆಗಿತ್ತು ಅಂತ ಹೇಳ್ಬೋದು ವೀಕ್ಷಕರೇ ನಿನ್ನೆ ರೋಹಿತ್ ಶರ್ಮಾ ಅವರು ಸೂರ್ಯಕುಮಾರ್ ಯಾದವ್ ಅವರ ಬಗ್ಗೆ ಮಾತಾಡ್ತಾರೆ ಅವರು ಏನಪ್ಪ ಅಂದರೆ ಅವರು ಹೊಡೆಯೋ ಶಾಟ್ಗಳೆಲ್ಲ ಯಾವುದೇ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ ನಾವು ಆಡೋ ಶಾರ್ಟೇ ಬೇರೆ ಅವ್ರು ಆಡೋ ಶಾರ್ಟೇ ಬೇರೆ ಅವರು ಡಿಸೈನ್ ಡಿಸೈನ್ ಆಗಿ ಶಾಟ್ಗಳನ್ನು ಹೊಡಿತಾರೆ ಕೊನೆಯ ಬಾಲ್ ಒಂದು ಸಿಕ್ಸ್ನ ಹೊಡಿದವ್ರು ಗೊತ್ತಾ ಅದು ಮೈಂಡ್ ಬ್ಲೋಯಿಂಗ್ ಸಿಕ್ಸ್ ಆಗಿತ್ತು ಅವರು ನಮ್ಮ ತಂಡದ ಎ ಬಿ ಡಿ ಅಂತ ಹೇಳಿದ್ದಾರೆ ಸೂರ್ಯ ನಮ್ಮ ಎ ಬಿ ಡಿ ಇಂಡಿಯಾ ತಂಡಕ್ಕೆ ಯಾರು ಎ ಬಿ ಡಿ ಎ ಬಿ ಡಿ ಅಂತ ಸುಮಾರು ಜನ ಕೇಳ್ತಿದ್ರು ಇದೀಗ ನಮ್ಮ ಉತ್ತರ ಸೂರ್ಯಕುಮಾರ್ ಯಾದವ್ ನಮ್ಮ ತಂಡದ ಎ ಬಿ ಡಿ ಅವ್ರಿಗೆ ಎಲ್ಲಿ ಬೌಲಿಂಗ್ ಮಾಡಬೇಕು ಅಂತ ಗೊತ್ತಾಗಲ್ಲ ಎಲ್ಲ ಥರದ ಶಾರ್ಟ್ ಇದ್ದಾರೆ ಅದರಲ್ಲಂತೂ ಸ್ವೀಪ್ ಕಿಂಗ್ ಅಂತಾನೆ ಹೇಳ್ಬೋದು ಸ್ವೀಪ್ ಶಾಟ್ ಇವರ ಫೇವ್ರೆಟ್ ಶಾಟ್ ಸಕ್ಕತ್ತಾಗಿ ಬಾರಿಸ್ತಾರೆ ಲೆಗ್ ಸೈಡ್ ಇವರ ಫೇವ್ರೆಟ್ ಶಾಟ್ ಆಗಿರುತ್ತೆ ಆಫ್ ಸೈಡ್ ಕೂಡ ಬಾರಿಸ್ತಾರೆ ಲಾಂಗ್ ಆಫ್ ಆಗಿರ್ಬೋದು ಮಿಡ್ ವಿಕೆಟ್ ಆಗಿರ್ಬೋದು ಅಥವಾ ಸ್ಟ್ರೈಟ್ ಸಿಕ್ಸ್ ಹೊಡೆಯೋದು ತುಂಬಾ ಕಡಿಮೆ ಇವರು ಬ್ಯಾಕ್ ಆಫ್ ದಿ ವಿಕೆಟ್ ತುಂಬಾ ಸಖತ್ತಾಗಿ ಆಡ್ತಾರೆ ಅಂತ ಹೇಳಿದ್ದಾರೆ ಜೊತೆಗೆ ವಿರಾಟ್ ಕೊಹ್ಲಿ ಅವರ ಬಗ್ಗೆ ಕೂಡ ರೋಹಿತ್ ಶರ್ಮಾ ಅವರು ಮಾತಾಡಿದ್ದಾರೆ ಏನು ಮಾತಾಡಿದ್ದಾರೆ ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ತಪ್ಪದೇ ಫಾಲೋ ಮಾಡ್ತಾ ಬನ್ನಿ